ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ವಿಶೇಷವಾಗಿ ಯಾದಗಿರಿ ಭಾಗದಲ್ಲೂ ನೀರಿಗೆ ಹಾಹಾಕಾರ ಉಂಟಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಇಷ್ಟೊಂದು ಸಮಸ್ಯೆ ಆದಾಗ ಜನಸಾಮಾನ್ಯರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ನೀರು ಒದಗಿಸದಿದ್ರೆ ಚುನಾವಣೆ ಬಹಿಷ್ಕಾರವಂತಿದ್ದಾರೆ ಆ ಭಾಗದ ಜನ. ನೀರಿಗಾಗಿ ಖಾಲಿ ಕೊಡ ಹಿಡಿದು ಗ್ರಾಮಸ್ಥರು ಪ್ರತಿಭಟಿಸ್ತಾ ಇದ್ದಾರೆ. ಹಂಚಿನಾಳ ಗ್ರಾಮದಲ್ಲಿ ನೀರಿಗಾಗಿ ಗ್ರಾಮಸ್ಥರು ನಿರಂತರ ಒತ್ತಾಯ ಮಾಡ್ತಾ ಇದ್ದಾರೆ. ಯಾದಗಿರಿ ಸಂದರ್ಭದಲ್ಲಿ ಆ ಭಾಗದ ಜನರ ಸಮಸ್ಯೆಗೆ ಸೂಕ್ತ ಪರಿಹಾರ ಅನ್ನೋದು ಅಷ್ಟಾಗಿ ಸಿಕ್ಕಿದ ಯಾವ ಲಕ್ಷಣಗಳು ಕೂಡ ಇಲ್ಲ. ಇಡೀ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಕುಡಿಯುವ ನೀರಿಗೆ ಸಾಕಷ್ಟು ಸಮಸ್ಯೆ ಆಗಿರೋದ್ರಿಂದಾಗಿ ಆ ಭಾಗದ ಗ್ರಾಮಸ್ಥರು ವಿಶೇಷವಾಗಿ ಹಂಚಿನಾಳ ಊರಿನವರು ಕಾಲು ಕೂಡ ಹಿಡ್ಕೊಂಡು ಪ್ರತಿಭಟಿಸ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರು ಬೇಕು ಅಂತ ಆಗ್ರಹಿಸ್ತಿದ್ದಾರೆ. ಅಂದರೆ ಯಾವುದೇ ರೀತಿಯ ಧನಾತ್ಮಕವಾದಂತಹ ಪ್ರತಿಕ್ರಿಯೆ ಅನ್ನೋದು ಲಭ್ಯವಾಗಿಲ್ಲ. ವಡೇಗರ ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ನೀರು ಕುಡಿ ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಮಳೆ ಕೊರತೆಯಿಂದ ಬೋರ್ವೆಲ್ಗಳು ಬಾವಿಗಳು ಬತ್ತಿ ಹೋಗಿದ್ದಾವೆ. ಕುಡಿಯೋ ನೀರು ಒದಗಿಸ್ತಿದ್ರೆ ಲೋಕಸಭಾ ಚುನಾವಣೆಯನ್ನೇ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಆ ಭಾಗದ ಜನ ಹೇಳ್ತಿದ್ದಾರೆ. ಗ್ರಾಮದ ನಲ್ಲಿಗಳು ನೆಪ ಮಾತ್ರಕ್ಕಿದ್ದಾವೆ. ಆ ನಲ್ಲಿಯಲ್ಲಿ ನೀರೇ ಬರೋದಿಲ್ಲ ಅನ್ನೋದು ಆ ಭಾಗದ ಜನರ ನೋವು. ಜಿಲ್ಲಾ ಪಂಚಾಯತಿಯಿಂದ ಗ್ರಾಮಗಳಿಗೆ ನೀರು ಒದಗಿಸುವಂತಹ ಕೆಲಸವನ್ನು ಮಾಡಬೇಕು. ದಿನದಿಂದ ದಿನಕ್ಕೆ ನೀರಿನ ಬವಣೆ ಅನ್ನೋದು ಹೆಚ್ಚಾಗಿದೆ. ಶೀಘ್ರ ಪರಿಹಾರವನ್ನು ನೀಡಬೇಕು ಅಂಥೇಳಿ ನೋಡಿ ಹಂಚಿನಾಳ ಗ್ರಾಮದಲ್ಲಿ ಆ ಭಾಗದ ಜನ ಪ್ರತಿಭಟಿಸ್ತಾ ಇದ್ದಾರೆ. ಖಾಲಿ ಕೂಡ ಹಿಡ್ಕೊಂಡಿದ್ದಾರೆ. ಕುಡಿಯೋ ನೀರನ್ನು ಕೊಡಿ ಅಂತ ಮನವಿನೂ ಮಾಡಿಕೊಂಡಿದ್ದಾರೆ, ಆಗ್ರಹಿಸ್ತಾನೂ ಇದ್ದಾರೆ. ಗ್ರಾಮದಲ್ಲಿ ಹಲವು ಸರ್ಕಾರಿ ಯೋಜನೆಗಳನ್ನು ಕುಡಿಯೋ ನೀರಿಗಾಗಿ ಮಾಡಲಾಗಿದೆ, ಆದರೆ ಎಲ್ಲ ಪ್ರಯೋಜನಕ್ಕೆ ಬರಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆಗೆ ಈ ಕ್ಷಣಕ್ಕೂ ಕೂಡ ಯಾವುದೇ ರೀತಿಯ ಉತ್ತರ ಅನ್ನೋದು ಲಭ್ಯವಾಗಿಲ್ಲ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡುತ್ತಾರೆ. ವೀರೇಶ್, ಯಾದಗಿರಿ ಅಂದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು. ಕುಡಿಯೋದಕ್ಕೆ ನೀರಿಲ್ಲ ಅಂದರೆ ಆ ಭಾಗದ ಜನ ಏನು ಮಾಡಬೇಕು ಅಂತ, ಹಾಗಾಗಿ ಚುನಾವಣೆ ಬಹಿಷ್ಕಾರ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದಾಜು ಆ ಹಂಚಿನಾಳ ಸುತ್ತಮುತ್ತ ಗ್ರಾಮಗಳಲ್ಲಿ ಇರುವಂತಹ ಓಟ್ ಬ್ಯಾಂಕ್ ಏನು, ಅಂದರೆ ಅಂದಾಜು ಎಷ್ಟು ಮತಗಳಿದ್ದಾವೆ ಮತ್ತು ಸುತ್ತಮುತ್ತ ಅಲ್ಲಿ ಎಷ್ಟು ಗ್ರಾಮಗಳಿಗೆ ನೀರಿನ ಸಮಸ್ಯೆ ಉಂಟಾಗ್ತದೆ, ಆ ಭಾಗದ ಜನ ಏನು ಹೇಳ್ತಿದ್ದಾರೆ ವೀರೇಶ್? ಹೌದು ದಿವ್ಯಶ್ರೀ, ಏನು ಈ ಬಾರಿಯ ಒಂದು ಲೋಕಸಭೆ ಚುನಾವಣೆ ಮತ್ತು ಈ ಬಾರಿಯ ಒಂದು ಬರಗಾಲ ಈಗ ಜನರನ್ನು ಕೂಡ ಒಂದು ತತ್ತರಿಸುವಂತೆ ಮಾಡಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಏನು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮೂಲ ಸೌಕರ್ಯಗಳಾದಂತ ಕುಡಿಯುವ ನೀರಿನ ವ್ಯವಸ್ಥೆಯೇ ಈಗ ಜನರಿಗೆ ಒಂದು ಸಿಗದಂತ ಸ್ಥಿತಿಯೇ ಇರುವುದರಿಂದ ಈ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವುದಾದ್ರೆ ಯಾರು, ಮತ್ತು ಈ ಬಾರಿಯ ಚುನಾವಣೆಗೂ ಕೂಡ ನಾವು ಬಹಿಷ್ಕಾರ ಮಾಡ್ತೇವೆ, ಯಾಕೆಂದ್ರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಜನಪ್ರತಿನಿಧಿಗಳಿಗೆ ಹೇಳಿದ್ರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಈ ಬಾರಿಯ ಒಂದು ಲೋಕಸಭೆ ಚುನಾವಣೆಯಲ್ಲಿ ಬರುವಂತ ಏನು ಒಂದು ಅಭ್ಯರ್ಥಿಗಳು ಚುನಾವಣೆ ಒಂದು ಪ್ರಚಾರಕ್ಕೆ ಬರ್ತಾರೆ, ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಒಂದು ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಮತ್ತು ಮೂಲಭೂತ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಈಗ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಅಂದ್ರೆ ಗ್ರಾಮಗಳಲ್ಲಿ ಈ ಬಾರಿಯ ಒಂದು ಕುಡಿಯುವ ನೀರಿನ ಅಂದ್ರೆ ಜಲಕ್ಷಾಮ ಏನಿದೆ ಈ ಬಾರಿಯ ಜನರನ್ನು ಕೂಡ ಒಂದು ತತ್ತರಿಸುವಂತೆ ಮಾಡಿದ್ದು, ಇದು ಲೋಕಸಭೆ ಚುನಾವಣೆಗೂ ಕೂಡ ನಾವು ಬಹಿಷ್ಕಾರ ಮಾಡಿ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತೇವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಇದು ವಡಗೇರ ತಾಲೂಕಿನ ಒಂದು ಹಂಚಿನಾಳ ಗ್ರಾಮ ಬರುವಂತದ್ದು, ಒಂದು ರಾಯಚೂರು ಲೋಕಸಭೆ ಲೋಕಸಭೆಗೆ ಬರುವಂತ ಹಿನ್ನೆಲೆಯಲ್ಲಿ ಇಲ್ಲಿನ ವೋಟ್ ಬ್ಯಾಂಕ್ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಒಂದು ತನ್ನ ಪ್ರಭಾವ ಬೀರುವ ಹಿನ್ನೆಲೆಯಲ್ಲಿ ಜನರು ಕೂಡ ಈ ರೀತಿಯಾದಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ದಿವ್ಯಶ್ರೀ. ಓಕೆ, ಈಗಾಗಲೇ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಪ್ರತಿಭಟಿಸಿದ್ದಾರೆ, ಆದ್ರೆ ಯಾವ್ದಾದ್ರು ಒಂದು ಪಾಸಿಟಿವ್ ರಿಪ್ಲೈ ಸಿಕ್ಕಿದ್ಯಾ ಕಡೇ ಪಕ್ಷ ತಾಲೂಕು ಆಡಳಿತ ಮಂಡಳಿಯಿಂದ ಅಥವಾ ಜಿಲ್ಲಾ ಆಡಳಿತ ಮಂಡಳಿಯಿಂದ ನೀರನ್ನ ಸಕಾಲಕ್ಕೆ ಒದಗಿಸುವಂತಹ ಭರವಸೆ ಸಿಕ್ಕಿದ್ಯಾ ಹೇಗೆ? ಆ ದಿವ್ಯಶ್ರೀ, ಈಗಾಗಲೇ ಏನು ಒಂದು ಯಾದಗಿರಿಯ ಒಂದು ವಡಗೇರ ತಾಲೂಕಿನ ವ್ಯಾಪ್ತಿಗೆ ಬರುವಂತ ಹಿನ್ನೆಲೆಯಲ್ಲಿ ಇಲ್ಲಿನ ಬಹುತೇಕ ಗ್ರಾಮಗಳಿಗೆ ಒಂದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಈ ಬಾರಿಯ ಒಂದು ಏನು ಕೃಷ್ಣಾ ನದಿಯ ಒಂದು ತೀರದಲ್ಲಿ ಇರುವಂತ ಗ್ರಾಮಗಳೇ ಆಗಿರೋದ್ರಿಂದ ಕೃಷ್ಣಾ ನದಿಯಲ್ಲಿ ಕೂಡ ನೀರಿಲ್ಲದೆ ಇರೋದ್ರಿಂದ ಪರ್ಯಾಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮತ್ತು ತಾಲೂಕ್ ಪಂಚಾಯತಿ ಮಾಡಬೇಕಾಗಿತ್ತು. ಆದ್ರೆ ಅದು ಕೂಡ ಇದುವರೆಗೂ ಆಗದ ಹಿನ್ನೆಲೆಯಲ್ಲಿ ಈಗ ಜನರು ಕೂಡ ಒಂದು ಪ್ರತಿಭಟನೆಯ ಮೂಲಕ ಜಿಲ್ಲಾ ಪಂಚಾಯತಿಗೆ ಒಂದು ಎಚ್ಚರಿಕೆಯ ಮೂಲಕ ಒಂದು ಏನು ಮನವಿಯನ್ನು ಸಲ್ಲಿಸಿ ಈಗ ಕುಡಿಯೋ ನೀರಿನ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿರುವಂತದ್ದು ದಿವ್ಯಶ್ರೀ. ಥ್ಯಾಂಕ್ ಯು ಮಾಹಿತಿಗಾಗಿ ವೀರೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.